ನಮ್ಮ ಮೇಲೆ ಅವರಿಗೆ ಏನೋ ಉದ್ದೇಶ ಸರ್, ಅವ್ರಿಗೆ ನಮ್ಮ ವ್ಯವಹಾರ ಹಾಳು ಮಾಡಬೇಕು ಅನ್ನೋದೊಂದೇ ಅವರಿಗೆ. ನಮ್ಮ ಅಂಗಡಿ ಬಂದ್ ಮಾಡಿಸ್ಬೇಕು ಅಂತೇಳಿ ಇವತ್ತು ಏಕಾಏಕಿ ಕೆಲವರೆಲ್ಲ ಕೆಲವು ಪುಂಡ್ರೆಲ್ಲ ಹೊಟ್ಟಾಗಿದ್ರಲ್ಲೇ ಇವತ್ತು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ನಾನೊಬ್ಬಳೆ ನನ್ನ ಮಗಳ ಜೊತೆ ಬೇಕ್ರಿಲಿ ಇರಬೇಕಾದ್ರೆ ಒಂದು 10-12 ಜನ ಇದ್ರೇನು ಅಮ್ಮನಘಟ್ಟು ಆ ಕಡೆ ಊರಿನ ಒಂದು 15 ಜನ ಗ್ರಾಹಕರು ಅಷ್ಟು ಬಂದುಬಿಟ್ಟು ಒಂದೇ ಸರಿ ಸಡನ್ನಾಗಿ ಅಂಗಡಿ ಒಳಗಡೆ ನುಗ್ಗಿ ನನ್ನ ಮೇಲೂ ಹಲ್ಲೆ ಮಾಡಿದ್ರು. ನನ್ನ ಮೇಲೆ ಹಲ್ಲೆ ಮಾಡಿದ್ದಕ್ಕೋಸ್ಕರ ನಮ್ಮ ಅಂಗಡಿ ಹುಡುಗರು ಎದುರುಗಡೆ ಬಂದಿದ್ದಕ್ಕೆ ಅವರಿಗೂ ಎಲ್ರಿಗೂ ಹೊಡೆದು, ನನಗೂ ಹೊಡೆದು, ನಮ್ಮ ಅಂಗಡಿ ಐಟಮ್ನೆಲ್ಲ ಹಾಳು ಮಾಡಿದ್ದಾರೆ. ನಮ್ಮ ಮೇಲೆ ಅವರಿಗೆ ಏನೋ ಉದ್ದೇಶ ಸರ್, ಅವ್ರಿಗೆ ನಮ್ಮ ವ್ಯವಹಾರ ಹಾಳು ಮಾಡಬೇಕು ಅನ್ನೋದೊಂದೇ ಅವರಿಗೆ ಉದ್ದೇಶ. ಯಾವುದೋ ಒಂದು ವಿಷಯಕ್ಕೆ ನಮ್ಮ ಸಂಬಂಧನೇ ಇಲ್ಲದೆ ಇರೋ ವಿಷಯದಿಂದ ನಮ್ಮ ಮೇಲೆ ಈ ಥರ ಇದು ಮಾಡ್ತಾ ಇದ್ದಾರೆ. ನಮಗೂ ಅವ್ರ ವಿಷಯಕ್ಕೂ ಸಂಬಂಧನೇ ಇಲ್ಲ. ಆದರೂ ಸುಮ್ಮ ಸುಮ್ಮನೆ ಬಂದು ನಮ್ಮ ಬೇಕ್ರಿ ಮೇಲೆಲ್ಲ ಬಂದುಬಿಟ್ಟು ಐಟಮ್ ಎಲ್ಲ ಹಾಳು ಮಾಡಿ ನಮ್ಮ ಹುಡುಗರಿಗೆಲ್ಲ ಹೊಡೆದು, ನನಗೂ ಹೊಡೆದು, ಎಲ್ಲ ಹಲ್ಲೆ ಮಾಡಿ ಹೋಗಿದ್ರು ಸರ್. ಅವರು ಹಳೆ ದ್ವೇಷ ಇದೆಯಾ ನಿಮ್ಮ ಮೇಲೆ? ಹಳೆ ದ್ವೇಷ ಅಂದರೆ ನಾವು ಯಾರ ಮೇಲೆ ದ್ವೇಷ ಇಟ್ಕೊಂಡಿಲ್ಲ ಸರ್. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮದೇನೋ ಹೊಟ್ಟೆ ಪಾಡಿಗೋಸ್ಕರ ನಾವೇನೋ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. 3 ವರ್ಷ ಆಯ್ತು ಇವಾಗ. ನಾವು ನಮ್ಮೂರು, ನೀವು ಬಂದಿದ್ದೀರಾ, ನಿಮ್ಮೂರಿಗೆ ಹೋಗ್ರಿ ಹಾಗೆ ಹೀಗೆ ಅಂತ ಹಿಂದೆ ಇರೋ ಥರ ನಿಂದನೆ ಮಾಡಿದ್ರು ನಮ್ಮನ್ನು. ಒಂದು ಹೆಣ್ಮಗಳು ಅಂತಲೂ ಗೊತ್ತಾಗದೆ ಆ ಥರ ಸಡನ್ನಾಗಿ ಒಳಗೆ ಬಂದುಬಿಟ್ಟು ಹಲ್ಲೆ ಮಾಡಿದಾರಂದರೆ ಇವ್ರು ಯಾವ ರೀತಿ ಇವ್ರಿಗೆ ಸೇರಿರ್ಬೋದು ಸರ್ ನಮ್ಮ ಮೇಲೆ? ನನ್ನ ಮಗಳು ಕೈಯಲ್ಲಿದ್ದಾಳೆ, ಹಿಡ್ಕೊಂಡು ಒಬ್ಬಳೇ ಇದ್ದೀನಿ. ಆ ಟೈಮಲ್ಲಿ ಬಂದುಬಿಟ್ಟು ಒಳಗಡೆ ಸಡನ್ನಾಗಿ ಬಂದು ಎಲ್ಲ ಹೊಡೆದು. ಎಷ್ಟು ಜನರಿಗೆ ಹೊಡೆದ್ರು ಟೋಟಲ್? ಒಂದು 2-3 ಜನ ಹುಡುಗರಿದ್ರು ಸರ್. ನನಗೆ ಹೊಡೆದು ನೋಡಿಬಿಟ್ಟು ಅವ್ರು ಮುಂದ್ಗಡೆ ಬಂದುಬಿಟ್ರು, ಅವ್ರನ್ನ ಹಿಡ್ಕೊಂಡು ಹೊಡೆದು. ನಮ್ಮ ಮನೆಯವರಿಗೂ ಪೊಲೀಸರು ಇದ್ದಾರೆ ಸರ್ ಹೊಸನಗರದವರು, ಸಡನ್ ಆ ಟೈಮಲ್ಲಿ ಬಂದರು ಅವರು, ಅವರಿಗೂ ಒಂದು ಮರ್ಯಾದೆ ಕೊಟ್ಟಿಲ್ಲ. ಪೊಲೀಸರು ಎದುರುಗಡೆನೇ ಹೊಡೆದ್ರಾ? ಅವ್ರು ಎದುರುಗಡೆನೇ ಬಂದು ಹೊಡೆದಿದ್ದಾರೆ ಸರ್ ನಮ್ಮ ಮನೆ ನಮ್ಮ ಯಜಮಾನ್ರಿಗೆ.
ಸರಿಯಾಗಿ ಕೊಟ್ಬಿಟ್ರು, ಬೇಜಾರಾಯ್ತು ಸರ್ ನಮಗೆ. ನಮ್ಗೆ ಯಾರ ಮೇಲೂ ಕೆಟ್ಟ ಉದ್ದೇಶ ಇಲ್ಲ, ನಾವೇನು ಪೊಲೀಸರು ಎದುರುಗಡೆನೇ ಹೊಡೆದಿದ್ದಾರೆ ನಮ್ಮ ಮನೆಯವ್ರನ್ನ. ಒಂದು 10-15 ಜನ ಬಂದಿದ್ದಾರೆ ಅವರು, ಒಟ್ಟಾಗಿ ಹೊಡಿಬೇಕು ಅನ್ನೋ ಉದ್ದೇಶದಿಂದಲೇ ಬಂದಿರೋದು. ನಮಗೂ ಅವರಿಗೂ ಈಗ ಆಗ್ತಿರೋ ಗಲಾಟೆಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ. ಅವ್ರಿಗೇನು ನಮ್ಮ ಮೇಲೆ ಇದು ಇದೆಯೋ ಗೊತ್ತಿಲ್ಲ. ನಾವು ಯಾರಿದ್ದು ತಂಟೆಗೂ ಹೋಗೋರಲ್ಲ, ನಮ್ಮ ಮನೆಯವರು ಅವರಾಯಿತು. ನಾವು ಕಷ್ಟಪಡ್ತೀವಿ ಸರ್, 1 ಗಂಟೆ 12 ಗಂಟೆ ಆದ್ರೂ ನಮ್ಮ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಕಷ್ಟಪಡ್ತೀವಿ. ನಮ್ಮ ಹೊಟ್ಟೆ ಪಾಡಿಗೇನೋ ಒಂದು ಉದ್ಯೋಗ ಮಾಡ್ಕೊಂಡಿದ್ದೀವಿ, ಅದನ್ನು ಸಹಿಸ್ಕೊಳ್ಳೋದಿಲ್ಲ ಸರ್ ಅವರು. ಒಂದು ಹೆಣ್ಣು ಹೆಂಗಸಿದ್ದಾಳೆ ಅನ್ನೋದು ಇಲ್ಲ ಅವರಿಗೆ ಒಂದು ರೆಸ್ಪೆಕ್ಟು. ಆ ಪೊಲೀಸರು ಎದುರುಗಡೆನೇ ನಮ್ಮ ಮನೆಯವ್ರನ್ನ ಹೊಡೆದು ಆ ಥರ ಎಲ್ಲ ಗಲಾಟೆ ಮಾಡಿಬಿಟ್ರು ಸರ್ ಅವರು. ಸರ್, ಇವತ್ತು ಸಂಜೆ ನಾವು 4 ರೆಸ್ಟ್ ಹತ್ತಿದ್ದೆ, ನಾನು ಊಟ ಮಾಡಿ ಮನೇಲಿ ರೆಸ್ಟ್ ಮಾಡ್ತಿದ್ದೆ. ಏಕಾಏಕಿ ಒಂದು 15 ಜನ ಒಂದು 10-12 ಜನ ಹುಡುಗರು ಬಂದು ಒಂದು ಅಂಗಡಿ ಬಾಗಿಲಲ್ಲಿ ಗಲಾಟೆ ಮಾಡಿ ಅಂಗಡಿಯೆಲ್ಲ ಇದು ಮಾಡಿ ಅಂಗಡಿ ಹುಡುಗರು ಏಕಾಏಕಿ ಹೊಡೆದಿದ್ದಾರೆ. ಏನಕ್ಕಂದರೆ ನಿನ್ನೆ ಒಂದು ಪ್ರಕರಣ ಆಗಿತ್ತು, ಅದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಅದು ಯಾರ್ದು ಬೇರೆಯವ್ರ ಗಲಾಟೆಯಲ್ಲಿ ಅವ್ರವ್ರು ಗಲಾಟೆ ಮಾಡ್ಕೊಂಡು ನಮ್ಮ ಮೇಲೆ ಹಾಕ್ಕೊಂಡು ಏಕಾಏಕಿ ನನ್ನನ್ನೇ ಟಾರ್ಗೆಟ್ ಮಾಡಿ ಕೊಡೋದರಲ್ಲಿ ಈ ಕೆಲವು ಮುಖಂಡರುಗಳಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಭಾಳ ದಿವಸದಿಂದ ಕಾಯ್ತಾ ಇದ್ರು. ಇದೊಂದು ಕಾರಣ ಸಿಕ್ಕಿದ್ಕೆ ಅದೊಂದು ಇದನ್ನು ಇದನ್ನೇ ದೊಡ್ಡದು ಮಾಡ್ಕೊಂಡು ನಮ್ಮ ಅಂಗಡಿ ಬಂದ್ ಮಾಡಿಸ್ಬೇಕು ಅಂತೇಳಿ ಇವತ್ತು ಏಕಾಏಕಿ ಇಡೀ ಕೆಲವು ಪುಂಡ್ರೆಲ್ಲ ಒಟ್ಟಾಗಿದ್ರಲ್ಲಿ ಏಕಾಏಕಿ ನಮ್ಮಮ್ಮ ನಮ್ಮ ಮನೆಯವರು ಮನೆಯಲ್ಲಿ ಅಂಗಡಿಯಲ್ಲಿರುವಾಗ ಅವ್ರನ್ನೆಲ್ಲ ಎಳೆದು ಹೊರಗಡೆ ಎಳೆದು ನಮ್ಮ CCTV ಫುಟೇಜ್ ಎಲ್ಲ ಇದೆ, ಕೊಟ್ಟಿದ್ದೀನಿ ನಿನ್ನೆ ಸಮೇತನೂ ಕೊಟ್ಟಿದ್ದೀನಿ ಇದನ್ನು. ಇವತ್ತು ಬಂದು ಏಕಾಏಕಿ ಅಂಗಡಿ ಹುಡುಗರು ಲೇಬರ್ ಮೇಲೆಲ್ಲ ಹೊಡೆದಿದ್ದಾರೆ, ನನ್ನ ಅಂಗಡಿ ಪೂರ್ತಿ ಎಲ್ಲ ಹಾಳು ಮಾಡಿದ್ದಾರೆ ಸರ್. ನಮ್ಮ ಮಗಗೆ ಎಳ್ಕೋಗಿ ಪೊಲೀಸ್ನವ್ರು ಎದುರುಗಡೆನೆ ಉಡುಳಿಸ್ಕಿ ಹೊಡೆದ್ರು ಎಲ್ಲರೂ ಸೇರಿ, ಒಂದು 15 ಜನ ಇದ್ರು ಸರ್. ನಾವು ಏನು ಮಾಡಂಗಿಲ್ಲ ಸರ್, ನಮ್ಮ ಮಗನ ಕೊಲೆನೇ ಮಾಡ್ತೀನಿ, ನಿನ್ನ ತಾಳಿ ತೆಗಿತೀನಿ ಅನ್ನೋರು. ಆಮೇಲೆ ಈ ಊರಿಗೆ ಯಾಕೆ ಬಂದಿರಿ, ನಮ್ಮೂರಾಗೆ ಯಾಕೆ ಇದ್ದೀರಿ, ನಿಮ್ಮ ಊರು ಬಿಡಿಸ್ತೀವೋ, ನೀವು ಕೊಲೆ ಮಾಡ್ತೀನಿ, ನಿನ್ನ ಹೆಂಡತಿ ತಾಳಿನೇ ತೆಗಿತೀನಿ, ನೀನು ಹೆರ್ಕೊಂಡ್ರು ಅಂತೇಳಿ. ನಮ್ಮ ಮಗ ಒಳಗೆ ಇದ್ದ ಹೆರ್ಕೊಂಡ್ರಲ್ಲ, ಉಳ್ಳುಳ್ಸ್ಕಿಂದ ಹೊಡೆಯರು ಸರ್. ಆಮೇಲೆ ನಮ್ಮ ಮಗ ಒಳಗೆ ಬಂದು ಹೆರ್ಗೋಗಿಲ್ಲ, ಆ ಥರ ಮಾಡಿದ್ರು. ನಾವು ಈಗ ಅವರಿಗೂ ಏನೂ ಇದೆ ಇಲ್ಲಪ್ಪ, ಆ ಥರ ಮಾಡ್ತಾರೆ ಅವರು.